ಅಂಕಲಿ ಗ್ರಾಮದ ಶಿವಾಲಯದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಪ್ರವಚನ ಕಾರ್ಯಕ್ರಮ. ಶರಣರ ವಚನಗಳು 12ನೇ ಶತಮಾನಕ್ಕೆ ಮಾತ್ರ ಸೀಮಿತವಾಗದೆ ಎಂದೆಂದಿಗೂ ಸಮಾಜ ನಿರ್ಮಾಣ ಮಾಡುವುದೇ ಶರಣರ ಆಶಯವಾಗಿತ್ತು ಎಂದು ಅಂಕಲಿ ಗ್ರಾಮ ಪಂಚಾಯತ್ನ ಸದಸ್ಯರಾದ ಸುರೇಶ್ ಪಾಟೀಲ್ ತಿಳಿಸಿದರು. ಅವರು ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದ ಶಿವಾಲಯದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಪ್ರವಚನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಶಿವಾಲಯ ಕಮಿಟಿಯ ಸದಸ್ಯರಾದ ಅಣ್ಣಾ ಸಾಹೇಬ್ ಜಕಾತಿ, ವಿವೇಕ್ ಕಮತೆ, ವಿವೇಕ್ ನಸ್ತೆ, ತಮ್ಮನಿ ಗುಂಡುಕಲೆ, ಬಿಎಂ ಕೋರೆ ಹಾಜರಿದ್ದರು. ಭಕ್ತಿ, ಕಾಯಕ ಮತ್ತು ದಾಸೋಹ ಅನುಭಾವದ ನೆಲೆಯಾಗಿದ್ದು ಶರಣರ ವಚನಗಳು 12ನೇ ಶತಮಾನದಿಂದಲೂ ಚಿರಂತನವಾಗಿದೆ. ಸಮಾಜದಲ್ಲಿನ 3 ವಚನಗಳಿಗೆ ಮತ್ತು ವಿಚಾರಗಳಿಗೆ ವಿರೋಧವಿದ್ದರೂ ಚರ್ಚೆ ಮತ್ತು ಮಂಥನ ಯಾವತ್ತೂ ನಿಲ್ಲಬಾರದು, ನಿಂತರೆ ವಿಷ ಅಮೃತವಾಗಲು ಸಾಧ್ಯವಿಲ್ಲ ಎಂದು ಸುರೇಶ್ ಪಾಟೀಲ್ ಹೇಳಿದರು. ಇಲ್ಲಿ ನಡೀತಾ ಇದೆ. ಇದಕ್ಕೂ ಮೊದಲು ಕೋರೆಯವರ ನಾಯಕತ್ವದಲ್ಲಿ ಅವರ ಹಿರಿಯರ ಮಾರ್ಗದರ್ಶನದಲ್ಲಿ ಊರ ಮಾದೇವಪುರಿಯವರ ಪ್ರವಚನ ಕಾರ್ಯಕ್ರಮ ಆಗ್ತಿತ್ತು. ಆಮೇಲೆ ಈ ಗದಗಿನ ಜ್ಞಾನ ಯೋಗಾಶ್ರಮದ ಒಬ್ಬ ಹುಟ್ಟಿನಿಂದ ಅವರು ಈ ದೃಷ್ಟಿಯಲ್ಲಿದ್ದರು. ಅವರು ಪ್ರತಿ ವರ್ಷ ಬಂದು ಈ ಪ್ರವಚನ ಕಾರ್ಯಕ್ರಮ ಹೇಳ್ತಿದ್ದರು. ಮೊದಲಿನಿಂದಲೂ ಈ ಶರಣರ ಸಂಸ್ಕೃತಿ ಆಚಾರ ವಿಚಾರ ಪಾಲಿಸಿಕೊಂಡಿರುವಂಥ ಹೋಗುವಂಥ ಗ್ರಾಮ ಅಂಕಲಿಯಾಗಿದ್ದು ತಾವೆಲ್ಲರೂ ಶ್ರಾವಣ ಮಾಸ ಅಂದರೆ ಬಹಳ ಪವಿತ್ರವಾದ ಮಾಸ, ಹಬ್ಬ ಹರಿದಿನಗಳ ಮಾಸ. ಶ್ರಾವಣ ಮಾಸದಲ್ಲಿ ಈ ಶರಣರ ನುಡಿಗಳನ್ನು ಕೇಳುವುದೆಂದರೆ ಒಂದು ನಮಗೆ ಆನಂದದ ವಿಷಯ. ಇವತ್ತಿನ ವಿಷಯ ಈ ವರ್ಷದಂದ್ರೆ ಶರಣರ ವಚನ ಸುದೆ. ಶರಣರ ವಚನ ಮೊದಲಿಂದನೂ ಇಂದಿಗೂ ಪ್ರಸ್ತುತ ಇದಾವೆ. ಅವತ್ತೇ ಶರಣರು ಹೇಳಿದ್ರಲ್ಲ, ಬಸವಾದಿ ಶರಣರು, ಅನಂತ ಪ್ರಭುಗಳು, ಇವತ್ತೂ ಅವ್ರು ಏನು ಹೇಳಿದಾರಲ್ಲ, ಅವ್ರು ಇವತ್ತು ನಮ್ಮ ಸಂವಿಧಾನದಾಗ ಈಗ ಇನ್ನೂ ಹೆಣ್ಮಕ್ಳಿಗೆ ರಿಸರ್ವೇಷನ್ ಅವಕಾಶ ಇಲ್ಲ. ಇನ್ನೂ 50% ಕೊಡ್ಲಿಕ್ಕೂ ಆದ್ರೆ ಆ ಕಾಲಕ್ಕೆ ಬಸವಣ್ಣವರು, ಅನಂತ ಪ್ರಭು ನಮ್ಮ ಹೆಣ್ಮಕ್ಕಳನ್ನ ಅಡಿಗೆ ಮನೆಯಿಂದ ಅನುಭವ ಮಂಟಪಕ್ಕೆ ಯಾರು ಓದಿದ್ರೆ ನಾವು ಬಸವಾದಿ ಶರಣರು ಅಂತ ಹೇಳಿ ಇವತ್ತಿನ ಈ ಕಾರ್ಯಕ್ರಮ ವಚನ ಸುದೆ ಅಂದ್ರೆ ವಚನ ನಮಗ ಅರ್ಥ ಆಗಲ್ಲ, ಅವರು ಸರಳ ಭಾಷೆಯಲ್ಲಿ ಬಂದ್ರೂ ಅರ್ಥ ಆಗಲ್ಲ. ಅಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಅವರ ವಚನ ಈ ಅನ್ನಪ್ರಭು ವಚನಕ್ಕೂ ನನಗ ಅರ್ಥ ಆಗಲ್ಲ, ನಿಮ್ಗ ಅರ್ಥ ಆಗ್ತಿದ್ರೆ ಗೊತ್ತಿಲ್ರಿ ಗುರುಗಳ. ಪ್ರಭು ಶ್ರೀರಾಮನು ಸಹ ಸಮಾಜ ಹಾಕಿದ ಗಡಿಯನ್ನು ಯಾವತ್ತೂ ದಾಟಲಿಲ್ಲ, ಅದರಂತೆ ಶರಣರು ಸಹ ಸಮಾಜದ ಯಾವುದೇ ಗಡಿಯನ್ನು ದಾಟದೆ ವಚನಗಳ ಮೂಲಕ ಸಮಾಜವನ್ನು ಕಟ್ಟಿ ಬೆಳೆಸುವ ಕೆಲಸ ಮಾಡಿದ್ದು, ಶರಣರು ಹಾಕಿದ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯುವ ಅವಶ್ಯಕತೆ ಬಹಳಷ್ಟಿದೆ ಎಂದು ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಅಜಿತ್ ಉಮಾರಾಣಿ ಹೇಳಿದರು. ನಮ್ಮ ಜನರಿಗೆ ಅನೇಕ ಶರಣರಿಂದ ನೋಡಿಕೊಂಡು ಕೇಳಿ ಅವರ ಲೈಫ್ ಇರುವಂತಹ ತೊಂದರೆಗಳನ್ನು ಸರಿಯಾಗಿ ನಿಲ್ಲಿಸಿಕೊಂಡ ಒಂದು ಮಾದರಿ ಕಾಮ ಅಂತ ಹೇಳಿ ಒಂದು ಕನಸು ಕಂಡಿದ್ದ. ಆ ಕನಸು ಅಗ್ದಿ ಸಫಲ ಆಗ್ಬೇಕಾದ್ರೆ ನಾನು ಈ ಪುಟ್ಟದ ತಾಯಿ ಮತ್ತೆ ಎಲ್ಲ ನನ್ನ ಸಹೋದರ ಹೇಳ್ತಾರ, ಇಷ್ಟು 14,000 ಜನಸಂಖ್ಯೆ ಐತಿ, ನಾವು ಈ ಪ್ರವಚನ ಕೇಳಕ್ ಬಹಳ ಶಂಬರ್ಗಿ ಬೆದಿಗೆ ಕೊಟ್ಟಿದ್ರು. ನಾವು ಈ ಬಹಳ ವ್ಯವಸ್ಥೆ ಅನಿಸಿ, ಯಾಕಂದ್ರೆ ಯಾವುದೇ ಪಾಲಿಟಿಕ್ಸ್ ಆದಾಯ ಇಲ್ಲ, ಎಲ್ಲರೂ ಪಾಲ್ಗೊಳ್ಳುವ ಸದುಪಯೋಗ ತಗೋಬೇಕು. ನಮ್ಮ ಜೀವನದಲ್ಲಿ ನಡೆಯುವಂತ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ, ಯಾಕಂದ್ರೆ ಶರಣರೇ ಬಹಳಷ್ಟು ಪಚಿತ್ ಈಗ ಒಂದು 140 ಕೋಟಿ ಭಾಳ ಸ್ವಾಮಿಗಳ ಈ ಸಮಾಜ ಭಾಳ ಕವಿ ಇದ್ದಾರೆ. ಅದ್ರ ಸಲುವಾಗಿ ನೀವೆಲ್ಲ ತಾಯಂದ್ರೆ ನಾ ಮೊನ್ನೆ ಮನೋಂದ್ ಮಾತಾಡ್ತಾರೆ, ಇಲ್ಲಿ ಅಂಬೇಡ್ಕರ್ ನಗರದಾಗ ಒಂದು 15 ಮಿನಿಟ್ ಬರೀ ಡಾಬೆ ಟೆಸ್ಟಿಂಗ್ ಮಾಡಿದ್ರು, 8-10,000 ಯುವಕರು, ಒಬ್ಬರು ಯುವಕರು ಇಲ್ಲಿ 35 ವರ್ಷ ಅಂದ್ರೆ ಎಷ್ಟು ನಮ್ಮ ಪಾಶ್ಚಾತ್ಯ ದೇಶಗಳಲ್ಲಿ ಅಂತಾಗಿ ನಾವು ಮಾಡಿದ್ರು. ನಂತರ ಶ್ರೀಗಳು ಆಶೀರ್ವಚನ ನೀಡಿದ್ರು. ಗಂಡವನ್ನು ಮೂವತ್ತು ಮಾಡಿಕೊಳ್ಳುವಂತ 3 ಹುಂಚಿದ್ರು 30 ಮಂದಿಗೆ ತೋರಿಸಿದಾಗ 3 ನೀರು ಕುಡಿತಾರೆ. ಆಭರಣಗಳನ್ನು ಬಹಳ ಪ್ರೀತಿ ಹೆಣ್ಮಕ್ಕಳು,
ಯಾವತ್ತೂ ಹೆಣ್ಮಕ್ಕಳು ಗಂಡ ಮಗನ ಮೇಲೆ ನಡೆಸಿಬಿಟ್ಟಿದ್ದರು. ಅದು ಮುಂಜಾನೆ ಎದ್ದು ಎದ್ದ ಕೂಡಲೇ ಕೈಯಾಗಿ ಬಳಿ ಹೊಂಗಿರನ ಸುಂದರನ ಹೊಂಗಿರನ ಮತ್ತು ಮೊದಲ ಬಂಗಾರ ಹೊಳೆಯಾಗಿದ್ದು ಮನೆ ಮುಂದೆ ಕಸ ಕಸ ಕಟ್ಟಿದ್ದು ಹೆಣ್ಮಕ್ಳು ಬಳಿ ಕಡೆ ಲಕ್ಷ ಹೋಗಿ ಹಂಗೆ ಕಸ ಹೊಡ್ಕೋತು ಕಸ ಹೊಡ್ಕೋತು ಕಸ ಹೊಡ್ಕೋತು ತಾನು ಮನೆ ಮನೆ ಮುಂದೆ ಹೊಡೋದು ಬಾಕಿ ಹೊಡೋದು ತಾನು ಅಷ್ಟು ಆಭರಣಗಳು ಅಂದ್ರೆ ಬಹಳ ಪ್ರೀತಿ ಹೆಣ್ಮಕ್ಳು ಪತ್ತಾರ ಆಭರಣ ಮಾಡಬೇಕಾಗಿತ್ತು ಅಂದ್ರೆ ಆಭರಣಗಳಿಗೆ ಉಪಾದಾನ ಕಾರಣವಾದ ಬಂಗಾರ ಮೊದಲು ಇರಬೇಕು. ಒಂದು ಕಾರ್ಯ ಉಪಾದಾನ ಕಾರಣ ಒಂದು ವಿದ್ಯುತ್ ಕಾರಣ ಒಂದು ಸಹಕಾರಿ ಕಾರಣ ಅಂತ ಕಾರಣಗಳಿರ್ತಾವ. ಗಡಿಗೆ ಆಗಬೇಕಾದ್ರೆ ಉಪಾದಾನ ಕಾರಣವನ್ನ ನಿಮಿತ್ತ ಕಾರಣ ಕುಂಬಾರ ಸಹಕಾರಿ ಕಾರಣ ಚಕ್ರ ದಂಡ ಇವೆಲ್ಲ ಸಹಕಾರಿ ಕಾರಣ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಗಣ್ಯರಿಂದ ದೀಪ ಬೆಳಗಿಸಿ ಉದ್ಘಾಟಿಸಲಾಯಿತು. ಈ ವೇಳೆ ಅಂಕಲಿ ಗ್ರಾಮದ ಸದ್ಭಕ್ತರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಶಿವಾಲಯ ಕಮಿಟಿಯ ಕಾರ್ಯದರ್ಶಿಗಳಾದ ನಾಗೇಶ್ ಮುಜುಕರು ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು.